ತೀನರ್ಸಿಪುರದಲ್ಲಿ ಸೋಸಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಪರಶಿವಮೂರ್ತಿಯವರು ಬಡವರು ನಿರ್ಗತಿಕರಿಗೆ ಬಟ್ಟೆ ಹಾಗೂ ಊಟ ವಿತರಣೆ ಮಾಡಿದರು. ಎರಡು ಬಡವರಿಗೆ ಸಹಾಯ ಹಸ್ತ ನೀಡಿ ಬಟ್ಟೆ ಊಟ ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದು, ಉಳ್ಳವರು ಬಡವರಿಗೆ ಸಹಾಯ ಮಾಡಬೇಕು, ನಮ್ಮ ಕೈಲಾದಷ್ಟು ಸಹಾಯ ಮಾಡುವ ಮೂಲಕ ಸಮಾಜಕ್ಕೆ ನೆರವಾಗುತ್ತಿದ್ದೇವೆ, ಇತರರ ಕಷ್ಟಕ್ಕೆ ಸ್ಪಂದಿಸುವುದರಿಂದ ನಮಗೆ ಆತ್ಮತೃಪ್ತಿ ಕೊಡುತ್ತದೆ ಎಂದರು. ನನ್ನ ಹುಟ್ಟುಹಬ್ಬದ ಅಂಗವಾಗಿ ಹಿಂದೆ ಲಾಕ್ಡೌನ್ ಆಗಿದ್ದರೂ ಕೂಡ ನನ್ನ ಕೈಲಾದಂಥ ಒಂದು ಸಣ್ಣ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡಿದ್ದೆ. ಅದೇ ಪ್ರಕಾರವಾಗಿ ಈ ದಿವಸ ನನ್ನ ಹುಟ್ಟುಹಬ್ಬ ಅಂಗವಾಗಿ ನಮ್ಮ ಇಲ್ಲಿ ಭಿಕ್ಷುಕರಿಗೆ ಬಟ್ಟೆ ಕೊಡುವ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೀನಿ. ನನಗೆ ಇದರಲ್ಲಿ ಬಹಳ ತೃಪ್ತಿಕರವಾಗ್ತದೆ, ಯಾಕೆಂದರೆ ನಮ್ಮ ದಿನವಿಡೀ ಕೆಲಸ ಮಾಡ್ತೀವಿ, ನಮ್ಮ ಕೈಯಿಂದ ಏನು ಸಹಾಯ ಒಬ್ಬರಿಗೆ ಆಗಬೇಕು ಅದನ್ನು ನಮ್ಮ ಮುಖಾಂತರ ಇನ್ನೊಬ್ಬರು ನೋಡಿ ಅದನ್ನು ಎಲ್ಲ ರೀತಿಯೂ ಸಹಾಯ ಮಾಡಲಿ ಅನ್ನೋದೇ ನನ್ನ ಉದ್ದೇಶ ಆಗಿರ್ತದೆ. ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.